ಸೂಪರ್ ಸಿನಿಮಾ ನೋಡಿದ್ಮೇಲೆ ನನಗೆ ಈಗಲೂ ಮೈರೋಮ ಜುಮ್ ಅನಿಸ್ತಾ ಇದೆ, ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಾನು ಆ್ಯಕ್ಟ್ ಮಾಡಿದ್ದಷ್ಟೇ ನಂಗೆ ಗೊತ್ತಿತ್ತು, ಬಟ್ ಸಿನಿಮಾ ಹೆಂಗಿದೆ ಅನ್ನೋದು ಗೊತ್ತಿರಲಿಲ್ಲ. ನೆನೆ ಪ್ರೀಮಿಯರ್ ಶೋಗೆ ಹೋಗಿರಲಿಲ್ಲ, ಬಟ್ ಇವಾಗ ಬಂದು ನೋಡಿದ್ಮೇಲೆ ಮೈರೋಮ ಎಲ್ಲ ಜುಮ್ ಅನಿಸ್ತಾ ಇದೆ. ಸಿನಿಮಾ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಬಂದಿದೆ, ಸಾಂಗ್ಗಳಂತೂ ಎಕ್ಸ್ಟ್ರಾಡಿನರಿ, ಕಾಮಿಡಿ ಅಂತೂ ನಮ್ಮ ಟೀಮ್ ತುಂಬ ಚೆನ್ನಾಗಿದೆ ಜೈಲಲ್ಲಿ. ಸೊ ಇಷ್ಟೆಲ್ಲ ಪ್ಯಾಕೇಜ್ ಇರ್ತಕ್ಕಂಥ ಈ ಒಂದು ಸಿನಿಮಾ ನಿಜಕ್ಕೂ ಮಾಸ್ ಎಂಟರ್ಟೈನ್ಮೆಂಟ್, ಲವ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ ಅಂತ ನೀವು ರಿವ್ಯೂ ಕೊಟ್ಟರೆ ಇನ್ನೊಂದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಒಂದು ಒಳ್ಳೆ ಸಿನಿಮಾ ಜನರ ಬಾಯಿಂದ ಬಾಯಿಗೆ ಹೋಗಬೇಕು. ದಯವಿಟ್ಟು ಒಂದು ಒಳ್ಳೆ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ, ಕಲಾವಿದರು ಬೆಳೆಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಕ್ಲೈಮ್ಯಾಕ್ಸು ಗೆಸ್ಸೇ ಮಾಡೋಕ್ಕಾಗಲ್ಲ, ಹಿಂಗು ಇರುತ್ತಾ ಕ್ಲೈಮ್ಯಾಕ್ಸ್ ಅಂತ ನೀವು ಡಿಸೈಡ್ ಮಾಡ್ಕೋತೀರಾ. ನಿಜಕ್ಕೂ ಖುಷಿ ಪಡ್ತೀರಾ ಹೋಗುವಾಗ, ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಬಾಂಡ್ ರವಿ ಅನ್ನೋ ಒಂದು ಫೀಲಿಂಗ್ ಎದೆ ಒಳಗಿರುತ್ತೆ. ದಯವಿಟ್ಟು ಬಾಂಡ್ ರವಿನ ಗೆಲ್ಲಿಸ್ಬೇಕು, ಇದು ನಮ್ಮ ಬಾಂಡ್ ರವಿ. ಕ್ಲೈಮ್ಯಾಕ್ಸು ಬೇರೆ ಲೆವೆಲ್ಲೇ, ಅದನ್ನ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಪ್ರಮೋದಣ್ಣ ಮತ್ತು ನಮ್ಮ ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರ್ಗೆ ಸೇರಬೇಕು. ಯಾಕಂದರೆ ವಾಸನೆ ಅಂತ ಇಟ್ಟಾಗ ನನಗೆ ಅದು ಅಷ್ಟು ಮಜಾ ಕೊಡುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಥಿಯೇಟ್ರಲ್ಲಿ ನಾನು ನೋಡಿ ವಿಷಲ್ ನೋಡಿದು ಎಂಜಾಯ್ ಮಾಡಿದ್ರು, ವಾಸನೆ ಬೇರೆ ಲೆವೆಲ್ಲೇ ಲೆವೆಲ್ಲೇ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ಅಂತೂ ಎಕ್ಸ್ಟ್ರಾ.